ಕೂಡಲ ಸಂಗಮ ಶ್ರೀಗಳು ಏನು ನಿಸ್ವಾರ್ಥದಿಂದ ಯಾವುದೇ ರೀತಿಯ ರಾಜಕೀಯ ಮಾಡದೆ ಯಾವುದೇ ರಾಜಕೀಯ ಆಸೆ ಆಮೇಲೆಗಳಿಗೆ ಬಲಿಯಾಗದೆ ಅದು ಯಾವ ಸರ್ಕಾರ ಇದ್ರು ಸಹ ಅವರು ಗಟ್ಟಿಯಾಗಿ ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದಾರೆ. ಮಠ ಬಿಟ್ಟು ಹಳ್ಳಿ ಹಳ್ಳಿಗಳಲ್ಲಿ ನಮ್ಮ ಸಮಾಜ ಬಂಧುಗಳ ಮನೆಯಲ್ಲಿದ್ದು ಅಲ್ಲೇ ಲಿಂಗ ಪೂಜೆ ಮಾಡಿಕೊಂಡು ಅಲ್ಲಿ ಭಕ್ತರು ಕೊಡುವಂತ ಪ್ರಸಾದ ಸ್ವೀಕಾರ ಮಾಡಿ ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗದೆ ಇಂಥ ಒಂದು ಅಭೂತಪೂರ್ವ ಸಂಘಟನೆಯನ್ನು ಏನಾದರೂ ಕರ್ನಾಟಕದಲ್ಲಿ ಒಂದು ಸಮಾಜ ಮಾಡಿದ್ರೆ ಅವರು ಕೂಡಲ ಸಂಗಮ ಶ್ರೀಗಳು ಅಂತ ಬಹಳ ಹೆಮ್ಮೆಯನ್ನ ಎಲ್ಲರೂ ಹೇಳ್ತಾರೆ. ಸರ್ಕಾರಗಳು ಈಗಾಗಲೇ ನಮ್ಮ ಸಹೋದರಿಯವರು ಹೇಳದಂಗೆ ಸರ್ಕಾರಗಳು ಬರ್ತವೆ, ಸರ್ಕಾರಗಳು ಹೋಗ್ತವೆ, ಆದ್ರೆ ಸಮಾಜಕ್ಕೂ ಒಂದು ಶರಣ ಶಕ್ತಿ ಇದೆ. ನಾವು ಏನು ವಿಧಾನಸಭೆಯಲ್ಲಿ ಹಲವಾರು ಸಲ ನಾನು ಬಾವಿಗಳದು ಹೋರಾಟ ಮಾಡಿದ್ದೇನೆ. ನಮ್ಮ ಸರ್ಕಾರ ಇದ್ದಾಗ ನೇರವಾಗಿ ಮುಖ್ಯಮಂತ್ರಿಗಳ ಜೊತೆಗೆ ಸಂಘರ್ಷಗಳನ್ನು ನಾನು ನಡೆಸಿದ್ದೀನಿ, ಎಲ್ಲದಕ್ಕೂ ನಾವು ಬೆಂಬಲ ಕೊಟ್ಟಿದ್ದೀನಿ. ಇವತ್ತು ನಮ್ಮ ಸರ್ಕಾರ ಇದ್ದಾಗ 2D ಮಾಡಿರ್ಬೋದು, ಈಗೇನೋ ನಮ್ಮ ಶಿವಾನಂದ ಪಾಟೀಲ್ ಹೇಳಿದ್ರು ಅದನ್ನ 2A ಮಾಡುವಂತದ್ದು ನಾವು ಪ್ರಯತ್ನ ಮಾಡ್ತಾ ಇದ್ವಿ ಅಂತ ನಮ್ಗೆ ಸಂತೋಷ. ನಮಗೇನು ಯಾರು 2A ಕೊಡ್ರಿ 2Z ಕೊಡ್ರಿ, ನಮ್ ಮೀಸಲಾತಿ ಅಟ್ಟಬೇಕಾಗಿ. ಯಾವಾಗಲೂ ಒಂದು ಸರ್ಕಾರ ಬಂದ ಮೇಲೆ ನಾವು ಅವಕಾಶ ಕೊಡಬೇಕು ರಾಜಕಾರಣ ಮಾಡುವಂತದ್ದು ನಾನು ಇಲ್ಲಿ ಮಾಡ್ಲಿಕ್ಕೆ ಬರಲಿಲ್ಲ. 6 ತಿಂಗಳಿನಿಂದ ನಾನು ದೂರಿದ್ದೆ. ಈಗ ನಾವು ವಿರೋಧ ಪಕ್ಷದಲ್ಲಿದ್ದೀವಿ, ನಾವು ಹೋಗಿ ಸುಮ್ಮನೆ ಟೀಕೆ ಮಾಡುದು, ಆಡಳಿತ ಪಕ್ಷದವರು ಟೀಕೆ ಮಾಡುದು ಏನೂ ಆಗ್ಬಾರ್ದು. ಯಾರು ಮಾಡೋರು ಅವ್ರ ಜವಾಬ್ದಾರಿ ತಗೊಂಡು ಮಾಡಿದ್ರೆ ಎಲ್ಲರೂ ಸಹ ಈ ಹೋರಾಟದ ಬಗ್ಗೆ ನಾವು ಯಾವ್ದು ಟೀಕೆ ಮಾಡಲಾರ್ದೇನೆ ಮೌನ ಆಗುತ್ತೆ. ಆದ್ರೆ 7 ತಿಂಗಳಾದರೂ ಸಹ ಇವತ್ತು ನಮ್ಮ ಪೂಜೆ ಗುರುಗಳು ಬಂದು ನನಗೆ ಹೇಳಿದಾಗ ನಾವೆಲ್ಲ ಇಲ್ಲ ಗುರುಗಳಿಗೆಲ್ಲ ಅವರು ಜವಾಬ್ದಾರಿ ತಗೊಂಡಿದ್ದಾರೆ, ನಾ ಬಂದು ಏನ್ ಮಾಡೋದ, ಒಂದ್ ಏನೋ ಒಂದು ಮಾತಾಡಿದೆ ಅಂದ್ರೆ ಅದನ್ನೇ ನಮ್ಮ ಟಿವಿಯವರು ಮತ್ತೊಂದು ವಿವಾದಾತ್ಮಕ ಹೇಳಿಕೆ ನೀಡಿದ ಯತ್ನ. ನಮಗ ವಿರುದ್ಧ ಕೊಡಿಸೋರು ಬಹಳ ಮಂದಿ ಅದ, ನಮ್ ಪಾಯಿಂಟ್ ಅದ ಹೆಂಗೆ ಮಾಡಿ ಮಣ್ಣಾಗ ಇಡ್ಬೇಕಾರ ಅದೇನಾಗುದಿಲ್ಲ. ನಮ್ ಪಾಯಿಂಟ್ ಆಗಿ ನಮ್ಮ ಸಮಾಜದ ಮೀಸಲಾತಿ ಯಾರು ವಿರೋಧ ಮಾಡ್ಯಾರ ಅನ್ನೋದು ಎಲ್ಲರಿಗೂ ನಿಮ್ಗೆ ನಿನ್ನೆ ಮೊನ್ನೆ ಹೇಳಿ ನಿಮ್ಮ ನೆಲೆಯಾಗಿರ್ಲಿ, ಅದನ್ನೂ ನೆನಪಾಗಬೇಡ್ರಿ. ಇವತ್ತು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಿನ್ನೆ ನಮ್ಮ ಸಭೆ ಕರೆದು ಅವ್ರು ಹೇಳಿದರು, ಅವ್ರು ಈ ರಾಜ್ಯದ ಮುಖ್ಯಮಂತ್ರಿಗಳು ನಾವು ಎಲ್ಲರೂ ಗೌರವ ಕೊಡ್ಬೇಕಾಗ್ತದ, ರಾಜಕೀಯ ಬೇರೆ, ರಾಜಕಾರಣದ ಟೀಕೆ ಮಾಡ್ತೀವಿ ಟಿಪ್ಪಣಿ ಮಾಡ್ತೀವಿ ಬೇರೆ. ಅವ್ರು ಏನ್ ಹೇಳಿದ್ದಾರೆ ನಿನ್ನೆ ಪೂಜೆ ಗುರುಗಳ ಒಂದು ಸಮ್ಮುಖದಲ್ಲಿ ಈ ಒಂದು ಅಧಿವೇಶನ ಮುಗಿದ ತಕ್ಷಣ ನಾ ಏನ್ ಬೆಂಗಳೂರಿಗೆ ಹೋಗ್ತೀನಿ, ಹೋದ ಮೇಲೆ ನಮ್ಮ ರಾಜ್ಯ ಹಿಂದೂ ಆಯೋಗದ ಅಧ್ಯಕ್ಷರು, ನಮ್ಮ ಸರ್ಕಾರದ ವಕೀಲರು ಮತ್ತು ಎಲ್ಲ ಏನು ಸಂಬಂಧಪಟ್ಟಂತ ಇಲಾಖೆಗಳ ಜೊತೆಗೆ ಏನೇನು ಕಾನೂನಾತ್ಮಕ ಏನ್ ತೊಡಗಿವೆ ಎಲ್ಲಾನು ನಾವು ನೋಡ್ಕೊಂಡು ಮುಂದೆ ಏನ್ ಮಾಡಬಹುದು ಅಂತ ಅದನ್ನ ಎಲ್ಲ ಚರ್ಚೆ ಮಾಡಿ ಅಲ್ಲಿ ಮತ್ತೆ ಪೂಜ್ಯ ಸ್ವಾಮೀಜಿಗಳನ್ನ ಕರೆಸಿ ಅದನ್ನ ನಾನು ಏನು ನಮ್ಮದನ್ನು ನಮ್ಮ ಸರ್ಕಾರದ ನಿಲುವಿನ ಬಗ್ಗೆ ಅವ್ರು ಹೇಳ್ತಿರಲ್ಲ. ನಾವು 8 ಕಾಯ್ದೀರಿ, ಇನ್ನೊಂದು ವಾರ ಕಾಯ್ದ್ರೆ ನಮ್ದೇನು ಇದ್ರಾಗೇನು ರಾಜಕಾರಣ ಮಾಡೋದ್ರಾಗೇನು ಆಗ್ತೇವೆ. ಸುಮ್ಮನೆ ನಾವೇನು ಮಾಡೋರೇ ಪ್ರಾಣ ಹೋಗಿ ರಕ್ತ ಕೊಟ್ಟು ಸುಗಾಡ ಮಾಡ್ತೇವೆ, ಏನಾದ್ರೂ ಕೊಡೋದು ಯಾರು ರಕ್ತ ಕೊಡೋದಿಲ್ಲ ಯಾರು ಪ್ರಾಣ ಕೊಡೋದಿಲ್ಲ, ಆ ಸಾಯಿದ ಸಾಯಿ ನಮ್ಮ ಸಮಾಜ. ಅದಕ್ಕೆ ನಾ ಅಂಥವೇನು ಡೈಲಾಗ್ ಹೊಡೀದಿಲ್ಲ. ಇವತ್ತೇನು ಮುಖ್ಯಮಂತ್ರಿಗಳಿಗೆ ನಮ್ಮ ಗೌರವ ಇದೆ, ನಮ್ಮಿಬ್ರು ಸಚಿವರಿದ್ದಾರೆ, ಕಾಂಗ್ರೆಸ್ ಪಕ್ಷದ ಶಾಸಕರುಗಳಿದ್ದಾರೆ, ಅವರೆಲ್ಲರೂ ಕೂಡಿ ಈ ವಾರದಲ್ಲಿ ಮುಂದಿನ ವಾರ ಶನಿವಾರ ಇತ್ತು ಚುಟ್ಟಿ ಇರ್ತದೆ, ಸೋಮವಾರದಿಂದ ಶುಕ್ರವಾರವರೆಗೆ ಅವ್ರ ಅಧಿಕಾರಿಗಳು ಎಲ್ಲರೂ ಜೊತೆ ಚರ್ಚೆ ಮಾಡಿ ಅಲ್ಲಿ ಏನ್ ಚರ್ಚೆ ಆಗ್ತದೆ ಮುಂದೆ ನಮ್ಮ ಗುರುಗಳು ಕರೆದವರು ಏನನ್ನು ಹೇಳಿ ಅಲ್ಲಿವರೆಗೆ ನಾವು ಎಲ್ಲರೂ ಶಾಂತಿ ಇರ್ತಿಲ್ಲ. ಇವತ್ತು ಯಾವುದೇ ರೀತಿ ಅಪಸ್ವರ ತೆಗೆಯದೆ ಇವತ್ತು ಸಿದ್ದರಾಮಯ್ಯನವ್ರ ಬಗ್ಗೆ ಆಗಲಿ ಯಾರ ಬಗ್ಗೆ ಆಗಲಿ ಅಪಸ್ವರ ತೆಗೆಯದೆ ನಾವೆಲ್ಲ ಕೈದು ಒಂದು ವಾರ ಏನು ಬಹಳ
Jai Jai Karnataka, Jai Bandung Sali, Jai